ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು
ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ
ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ,
ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ
ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ.
ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿಯಾಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿಯಾಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ.
ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ
ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆಯೇ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆಯೇ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು
ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನೇ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನೇ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ.
ಆದರೆ ಅಜಿತ್ ಯಾವ ರೀತಿ ಅಂದರೆ ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆಯೇ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆಯೇ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು,
ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ.
ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ
ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ
ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕ ಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ
ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕ ಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ
ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ, ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ, ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್, ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ, ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ
ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆಯೇ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ
ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ
ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿಯಾಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿಯಾಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ
ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿಯಾಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ
ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡ್ಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ
ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೆ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆಯ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ
ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿಯಾಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರು ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ ಇರ್ತಾನೆ. ಹೀಗೆಯೇ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡಿಸ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿಯಾಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ
ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಪಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ
ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನಾದಾನ ಸಂಭವಂ. ಇದೊಂದು ಮಲಯಾಳಂ ಸಿನಿಮಾ ಆಗಿದೆ ಹಾಗೂ 2024 ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ, ಅಜಿತ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಹಾಗೂ ಉನ್ನಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಎಡಗಡೆ ಇರೋನು ಅಜಿತ್ ಹಾಗೂ ಬಲಗಡೆ ಇರೋನು ಉನ್ನಿ. ಉನ್ನಿ ಯಾವಾಗಲೂ ತನ್ನ ಫ್ಯಾಮಿಲಿಯಲ್ಲಿ ಹೆಂಡತಿಗೆ ಹಾಗೂ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಹಾಗೂ ಮನೆ ಕೆಲಸಕ್ಕೂ ಕೂಡ ಅವನು ಸಪೋರ್ಟಾಗಿ ನಿಂತ್ಕೊತಾ ಇರ್ತಾನೆ. ಆದರೆ ಅಜಿತ್ ಯಾವ ರೀತಿ ಅಂದರೆ, ಮನೆ ಕೆಲಸ ಯಾವತ್ತಿದ್ರೂ ಹೆಂಡತಿನ ಮಾಡಬೇಕು, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲ ಅಂತ ಭಾವಿಸಿರ್ತಾನೆ. ಅದಷ್ಟೇ ಅಲ್ಲ, ಅಜಿತ್ ಒಬ್ಬ ಶಾರ್ಟ್ ಟೆಂಪರ್ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ತುಂಬಾ ಬೇಗ ಕೋಪ ಬರ್ತಾ ಇರತ್ತೆ. ಉನ್ನಿ ತನ್ನ ಫ್ಯಾಮಿಲಿಯ ಜೊತೆ ಅಜಿತ್ ಮನೆಯ ಪಕ್ಕದಲ್ಲಿ ಶಿಫ್ಟ್ ಆಗಿರ್ತಾನೆ ಹಾಗೂ ಇಬ್ಬರ ಮನೆ ಪಕ್ಕಪಕ್ಕದಲ್ಲಿಯೇ ಇರುತ್ತೆ. ಉನ್ನಿ ಎಲ್ಲರ ಹತ್ರ ಕ್ಲೋಸ್ ಆಗಿರುವಂತಹ ವ್ಯಕ್ತಿ, ಯಾರೇ ಸಿಕ್ಕರೂ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾನೆ. ಹೀಗೆ ಅಜಿತ್ ಅವರ ಹೆಂಡತಿಯ ಜೊತೆಗೂ ಕೂಡ ಅವನು ಫ್ರೆಂಡ್ಲಿ ಆಗಿಯೇ ಮಾತಾಡ್ತಾ ಇರ್ತಾನೆ. ಈ ವಿಷಯ ಅಜಿತ್ಗೆ ಇಷ್ಟ ಆಗಲ್ಲ. ಅವನು ಉನ್ನಿಯನ್ನು ಕಂಡ್ರೆ ಯಾವಾಗಲೂ ಕೂಡ ಸಿಟ್ಟಾಗ್ತಾ ಇರ್ತಾನೆ. ಇದೇ ವಿಷಯಕ್ಕೆ ಒಂದು ಬಾರಿ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುವ ಮಟ್ಟಕ್ಕೂ ಕೂಡ ಹೋಗಿಬಿಡ್ತಾರೆ. ಅಲ್ಲಿ ಪೊಲೀಸ್ ಕೂಡ ಆಗಮಿಸಿಬಿಡುತ್ತಾರೆ. ಮುಂದೆ ಏನೇನಾಗುತ್ತೆ, ಇವರಿಬ್ಬರ ನಡುವಿನ ಫೈಟ್ ಅಂತ್ಯ ಆಗುತ್ತೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.